ಅಲ್ಲದೆ ಮತ್ತೇನ ಜಾಗೆ ಕುರುಭೂಮಿಯಲ್ಲಿ ಈ ಕ್ಷೇತ್ರದಲ್ಲಿ ನಿಮ್ಮನ್ನು ನಾನು ಪ್ರಥಮವಾಗಿ ಕಾಣ್ತಿರುವುದಾಗಿ ಗ್ರಹಿಸಿದವನೇ ಅಲ್ಲ, ನನ್ನ ಭಾವನಾ ಅಂತ ಕೃಷ್ಣನು ತೋರಿಸಿದ್ದವೇ ಮೊದಲಾಗಿ ಕಲಿಯೇರಿ ಬರುವ ಮುತ್ತಯ್ಯನನ್ನು ನೋಡುವ ಎನ್ನುವುದಾಗಿ ನೋಡಿದ್ದೇನೆ. ದೂರದಿಂದಲೇ ನಿಮ್ಮನ್ನು ಕಂಡೆ, ಹತ್ತಿರಕ್ಕೆ ಬಂದೆ, ಬಂದು ನಿಂತಾಗ ನಿಮ್ಮಲ್ಲಿ ಒಂದೆರಡು ಮಾತನಾಡಬೇಕೆಂಬ ಆಲೋಚನೆಗೆ ಒಳಗಾಗಿದ್ದೇನೆ. ಅಜ್ಜಯ್ಯ, ಅವಕಾಶ ದೊರಕಲಿಲ್ಲ ನಿನಗೆ ಇಲ್ಲವೇ? ಇದೇ ಪ್ರಥಮದ ಅವಕಾಶ. ಆಯ್ತು, ಹೀಗೆ ಮಾಡುವುದು ಸರಿಯೇ ನೀವು ಕೇಳುವುದು. ಹೌದಜ್ಜ. ಏನು ಅರಿತು ಮಾಡಿದ್ದೀರೋ ಅರಿಯದೇ ಮಾಡಿದ್ದೀರೋ ನನಗಂತೂ ಗೊತ್ತಿಲ್ವೇ ಇಲ್ಲ. ತಂದೆ ಅಳಿದ ಆ ಬಳಿಕ ನಾವು ಅನಾಥ ಮಕ್ಕಳಾಗಿದ್ದೇವೆ. ನಮ್ಮನ್ನು ಸಾಕಿ ಸಲುವಿದಂತಹ ನೀವೊಬ್ಬರು ಮುತ್ತಾತನೆನ್ನುವುದಾಗಿ ನಿಮ್ಮನ್ನು ಗ್ರಹಿಸಿದ್ದೇವೆ ನಾವು. ಆದ್ರೆ ಮಾತ್ರ ಇವತ್ತು ಮಾತ್ರ ಹೀಗೆ ಮಾಡಲಿಲ್ಲ. ಪಾಂಡವರು ನಿಮಗೆ ಮೊಮ್ಮಕ್ಕಳು ಸರಿ, ಕೌರವರು ನಿಮಗೆ ಮೊಮ್ಮಕ್ಕಳಲ್ಲವೇ ಅಜ್ಜಯ್ಯ. ಕಂದರು ಉಭಯರ ಪಕ್ಷದಲ್ಲಿ ಈ ರೀತಿ ಭೇದ ಭಾವ ಯಾಕೆ ಮಾಡ್ತಾ ಇದ್ದೀರಿ? ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಹಾಕ್ತಾ ಇದ್ದೀರಿ ಅಂತ ಆಯಿತು. ನಮ್ಮಿಬ್ಬರ ಪಕ್ಷದಲ್ಲಿ ಕೌರವರ ಪಕ್ಷನ ಅಂತೂ ಪಾಂಡವರಲ್ಲಿ ದುರಕಾಗಿ ಬಂದಿರಲ್ಲ. ಇದು ಸಮಂಜಸರೇ ಅಜ್ಜಯ್ಯ. ಮಗ ಏನಲ್ಲೂ ನನಗೆ ನಿಮ್ಮೊಳೈದೆ ಹಿರಿದು ದಯವೋದು ಗುಡವೋ, ನನಗೆ ನಿಮ್ಮೊಳೈದೆ ಹಿರಿದು
ಭಯವೋ ದುಗುಣವೋ ಬೆಳೆದು ನಿಂತಿರುವಂತಹ ರಣಕಟ್ಟಿ ಇರಬ ಅರ್ಜುನ ಅಂತ ಅರ್ಥ ಮಾಡಿಕೊಂಡದ್ದು. ಹೌದು, ಯಾವ ಬಾಲ ಭಾಷೆಯು ಇದು? ಹಿಮ್ಮೆದ್ರಿ ಹಾಗೆ ಗತಿಸಿದ ಕಥೆಯನ್ನೆಲ್ಲ ನೆನಪಿಸುತ್ತಾ ಐತಿ. ಅದು ನನ್ನ ಹೃದಯವನ್ನು ಭೇದಿಸುತ್ತದೆ ಖಂಡಿತ. ಯಾಕಜ್ಜ, ಹಸ್ತಿನಾಮತ್ಯ ಸಾರ್ವಭೌಮತ್ಯ ಘನತೆ ಏನು ಎಂದು ಲೋಕ ಪ್ರಚುರಗೊಳಿಸಿದವನು ಪಾಂಡು ಚಕ್ರವರ್ತಿ. ಅಂತವನ ನೆನಪಾಗ್ತಾ ಇದೆ. ಪುಣ್ಯಾತ್ಮ ಹೊಂದಿ ಹೋದ ಮಕ್ಕಳು ಚಕ್ರವರ್ತಿಯ ಮಕ್ಕಳು ಅವರು ಅನಾಥರಾಗಬಾರದು ಎಂಬ ಕಾರಣಕ್ಕಾಗಿ ಪಾಂಡವರಿವರು ಎಂದು ಜಗತ್ತಿಗೆ ತೋರಿಸಲಿಕ್ಕೆ ಹೊರಟಂತ ಈ ಅಜ್ಜನನ್ನ ನೀವು ಹೇಗ್ ಕಂಡ್ರಿಯೋ ಕೊಟ್ಟಿದ್ದೇನೆ. ಕೌರವ ವಿರೋಧಿಸಿದರೂ ಕೂಡ ಇಂದಿರ ಪ್ರಸ್ತವನ್ನ ನಿಮಗೆ ಹಂಚಿಕೊಡ್ಲಿಲ್ವೋ? ನಾನು ಸತ್ಯ ಅಜ್ಜ ಇಟ್ಕೊಂಡ್ರ ಮಕ್ಕಳೇ, ನೀವು ಜೂದಾಡಿ ಕಳ್ಕೊಂಡ್ರಿ. ಕೊಟ್ಟದನ್ನ ಇಟ್ಟುಕೊಳ್ಳುವ ಹಣೆ ಬರಗೆಟ್ಟು ಕೆಟ್ಟು ಎಲ್ಲೆಲ್ಲಿಯೋ ಕಾಡು ಮೇಡು ಅಲೆದು ಈಗ ಯುದ್ಧ ಸನ್ನದ್ಧರಾಗಿ ಬಂದದ್ದು ನೀವು ನನ್ನ ಮೇಲಲ್ಲದೆ ನಾನು ನಿನ್ನ ಮೇಲಲ್ಲ. ಯಾಕೆ ಗೊತ್ತಾ? ಯಾಕಜ್ಜ, ನೀವು ಯುದ್ಧ ಆಡುವಾಗ ಅಜ್ಜಯ್ಯ ಆಡಬಹುದು ಎಂದು ಕೇಳಿದ್ರ? ಇಲ್ಲ. ಹಿರಿತನಕ್ಕೆ ಮರ್ಯಾದೆ ಸಲ್ಲಿಲ್ಲ. ನಿಮ್ಮನ್ನ ಸಾಕಿ ಸಲಹಿದ ಎತ್ತಿ ಆಡಿಸಿದ ಈ ಮುತ್ತಾತದಲ್ಲಿ ಕೇಳುವ ಅವಸರ ನಿಮಗಿಲ್ಲ. ಇದು ಕ್ಷಾತ್ರ ಪದ್ಧತಿ. ನಮ್ಮ ಅಣ್ಣ ಹೇಳಿ. ಹೌದು ಸರಿ. ವನವಾಸಕ್ಕೆ ಹೋಗುವಾಗ ಅಜ್ಜಯ್ಯ ಹೋಗಿ ಬರ್ತೇವೆ ಅಂತ ಹೇಳಿದ್ರ? ಇಲ್ಲ ಅಜ್ಜ. ಈ ಮುದುಕ ಒಬ್ಬ ಈ ಅರಮನೆಯಲ್ಲಿ ನಮಯುತ್ತಿದ್ದಾನೆ, ಅವನನ್ನು ಕರೆದುಕೊಂಡು ಹೋಗೋಣ ಅಂತ ತಿಳಿದಿರಾ? ನನ್ನ ಮೊಮ್ಮಕ್ಕಳು ಎಲ್ಲಿರಲಿ, ಅಲ್ಲಿಗೆ ನಾನು ಬರ್ತಿದ್ದೆ. ಏನು ಮಾಡೋಣ ಹೇಳು? ನಿಮ್ಮನ್ನ ನಾನು ಕಾಪಾಡಬೇಕು ಎಂಬ ಮನಸ್ಸು ನನಗಿತ್ತು. ಸಮಂಜಸವಾದಂತಹ ಜೀವನವನ್ನು ಪಾಂಡವರು ಸಾಗಿಸಬೇಕು ಎಂದು ಕಷ್ಟ ನಷ್ಟಗಳಿಗೆ ನೀವು ಅನುವಾದಾಗ ನಿಮ್ಮನ್ನು ಕಾಪಾಡಲಿಕ್ಕೆ ಇವ ಇದ್ದಾನಲ್ಲ ನನ್ನ ಕೌರವ. ನನ್ನ ಕೌರವ ಕಾಲಿಗೆ ಬಿದ್ದು ಬೇಡಿಕೊಂಡ, ಅಜ್ಜಯ್ಯ ಪಾಂಡವರನ್ನು ಕಾಪಾಡಲಿಕ್ಕೆ ಕೃಷ್ಣ ಇದ್ದಾನೆ, ನನ್ನನ್ನು ಕಾಪಾಡಲಿಕ್ಕೆ ಯಾರಿದ್ದಾರೆ ಎಂದು. ಓಹೋ, ನನ್ನ ಮೊಮ್ಮಗನ ಮಾತನ್ನ ಕೇಳಿ ಅನ್ನಕ್ಕೆ ಕಟ್ಟು ಬಿದ್ದು ಸಿಂಹಾಸನಕ್ಕೆ ಹಿಂದಿನಿಂದಲೂ ನಾನು ವಿಧೇಯನಾದ ಒಬ್ಬ ಸೇನಾಧಿಕಾರಿಯಾಗಿ ಆ ಪಟ್ಟವನ್ನು ಇನ್ನೊಬ್ಬರಿಗೆ ಬಿಟ್ಟುಕೊಡದೆ ಮುಂದುವರಿಸಲೇಬೇಕಾಯಿತು. ಮಗನೇ, ಅಜ್ಜ ನಿಮ್ಮ ಮೇಲೆ ಅನುಕಂಪವೋ ವಿರೋಧವೋ ನಿನಗೆ ಅರ್ಥ ಆಗುದಿಲ್ಲ. ಅಲ್ಲಿ ಕುಳಿತುಕೊಂಡಿದ್ದಾನೆ ನೋಡು, ಮನಸ್ಸಿಜ ನಯ್ಯ ಮನ್ಮತ ಜನಕ ಚಿನ್ಮಯ, ಅವನಿಗೆ ಸರಿಯಾಗಿ ಗೊತ್ತುಂಟು. ಆ ಕುರಿತಾದಂತ ಚರ್ಚೆ ಬೇಡ ಮಗನೇ. ಏನು ನೀನು ಸಂಪಾದನೆ ಮಾಡಿದ್ಯಂತ ಇಂತಹ ಒಂದು ಯುದ್ಧ ಸಂಘಾತವಾಗುತ್ತದೆ, ಆ ಕಾರಣಕ್ಕಾಗಿ ಹೋಗು ಇಂದ್ರಕೀಲಕ್ಕೆ. ವೇದವ್ಯಾಸರು ಹೇಳಿದ್ರಂತೆ, ಶಿವನನ್ನ ಮೆಚ್ಚಿಸಿ ಪಡೆದಿರುವಂತ ಪಾಶುಪತ ಉಂಟಲ್ಲ, ಉಂಟು ತೊಡು ತೊಡು ಸಿದ್ಧರಾಗಿ. ಮಜರೇ ಪಾರ್ಥ,
ವಿದ್ಯಾ ಪರೀಕ್ಷಾರಂಗದಲ್ಲಿ ನಿನ್ನ ಬಿಡುವ ತೊಡುವ ಚಮತ್ಕೃತಿಯನ್ನು ಕಂಡು ಮನಸ್ಸು ತುಂಬಿ ಬಂತು. ನನಗೂ ಸಮಾಧಾನ ಆಯಿತು. ಪರಶುರಾಮರ ಶಿಷ್ಯ ನಾನು. ನಾನವರೊಡನೆ ಸಮದಂಡಿಯಾಗಿ ಹೋರಾಡಿ ಪಡೆದಿರುವಂತ ಒಂದು ತಿರಿದಿದೆ. ಏನಜ್ಜ? ಪರಮ ಶಿಷ್ಯನ ನಿನ್ನ ದೂರಕ್ಕೆ ನಾನು ಮೆಚ್ಚಿದ್ದೇನೆ. ಬಳಿರೇ ಎಂದು ನನ್ನಲ್ಲಿ ಉಳಿಸಿಕೊಳ್ಳುವುದಿಲ್ಲ ಮಗನೇ. ಅದನ್ನ ನೀನು ಕೊಡುತ್ತೇನೆ. ಸಮಾಧಾನ ಆಯ್ತು. ಇಂದಿನ ಮೇಲೆ ನೀನು ಧನುರ್ಧರ ಧನಂಜಯ. ಯಾಕೆ? ಶಿವನೇ ಪ್ರಥಮ ಬಿಲ್ಲಾಳು. ಅವನನ್ನ ಎದುರಿಸಿದಂತ ಮನ್ಮಥ ಎರಡನೇ ಬಿಲ್ಲಾಳು. ಮನ್ಮಥನಿಗಿಂತಲೂ ಪರಶುರಾಮ ಆಚಾರ್ಯ. ಕಾರಣ ಶಿವನಿಂದಲೇ ಅಭ್ಯಾಸ ಮಾಡಿದವರು. ಆಮೇಲೆ ಪರಶುರಾಮರಲ್ಲಿ ಅಭ್ಯಾಸ ಮಾಡಿದಂತಹ ಪರಶುರಾಮನಲ್ಲಿ ಎದುರಿಸಿದಂತಹ ಶ್ರೀರಾಮಚಂದ್ರ. ಆಮೇಲೆ ನಾನು, ನಂತರ ನೀನು. ಆದ್ರಿಂದ ಆ ಬಿರುದು ನೀನು ಕೊಡ್ತಾ ಇದ್ದೇನೆ. ಭೈರೇ ಮಜರೇ ಪಾರ್ಥ. ಸ್ವಂತ ಶಕ್ತಿ ಅಲ್ಲ, ಯುಕ್ತಿ. ಯಾರದ್ದು? ನಳಿನ ಭರತ ಸೂತನ ಬಲುವೆಯದು ಎಂಬ ಅರ್ಥ ನನಗುಂಟು. ಈ ಲೋಕದಲ್ಲಿ ಗೆದ್ದರೆ ನಿಮ್ಮನ್ನೆಲ್ಲ ಗೆದ್ದು ಪ್ರಯೋಜನವೇನು? ಷಡ್ವೈರಿಗಳನ್ನು ಗೆದ್ದವ ನಾನು. ಗೆಲ್ಲಲೇಬೇಕಾದಂತ ಒಬ್ಬ ವ್ಯಕ್ತಿ ಇದ್ದಾನೆ, ಅವನೇ ಮುರಾರಿ. ಹೇಗೆ ಗೆಲ್ತೇನೆ ಬಲ್ಲಯ್ಯ? ಪರಶುರಾಮ ದತ್ತ ಅಶಿರತ್ತವೆಂಬಂತ ಶರ ಇದೆ, ಪ್ರಯೋಗಿಸಿ ಆ ಹರಿಯನ್ನು ಗೆಲ್ತೇನೆ. ಮುಂಭಾಗದಲ್ಲಿ ನಿಂತು ಕುದುರೆಯನ್ನಷ್ಟೇ ನಡೆಸುತ್ತಾ ಇದ್ದವನು, ವಾಗೆಯನ್ನಷ್ಟೇ ಹಿಡಿದವನು. ಇದ್ದಕ್ಕಿದ್ದಂತೆ ಒಂದು ಬಾಣವನ್ನು ನನ್ನ ಹಣೆಯನ್ನು ಘಾತಿಸಿತು. ಮೋಸ ಲೋಡೆದು ರಕ್ತ ಸೂಸುತ್ತಾ ಇದೆ. ಸಾರಥಿಯ ಮೇಲೆ ಕೈ ಮಾಡಬಾರದೆನ್ನುವ ಯುದ್ಧ ನೀತಿಯನ್ನು ತಿಳಿಯದೆ ನನ್ನನ್ನು ಘಾತಿಸಿದವ ಯಾರು? ಅವರನ್ನು ಉಳಿಸ್ತಾನ. ಮುಸುಗೆದರು ಬಿಡನೆಂದು ಕೊಚ್ಚಿರುತ್ತ ವಾಗೆಯ ಬಿದುಡು ಚಕ್ರಗೊಂಡ ಶತ್ರುವಿನ ಕಂಠವನ್ನು ಕತ್ತರಿಸುವುದಕ್ಕೆಂದು ಚಕ್ರವನ್ನು ಹಿಡಿದಿದ್ದಾನೆ. ನನ್ನ ಕ್ರೋಧಾಗ್ನಿಯನ್ನು ತಣಿಸುವುದಕ್ಕೆ ಬರುವವ ಯಾರು? ಬಿಸಜ ಪೀಠನಾದ ಬ್ರಹ್ಮ ಬರ್ತಾನೋ, ಚಕ್ರ ಬರ್ತಾನೋ, ಮಹೇಶ ಬರ್ತಾನೋ, ಮನ್ವಂತರಾಧಿಪತಿ ವೈವಸ್ವತ ಬರ್ತಾನೋ? ಯಾರೇ ತಡೆದರೂ ನನ್ನ ಶತ್ರುವನ್ನು ಉಳಿಸಿಕೊಳ್ಳಲಾರ. ಅವನನ್ನು ಕಳಿತ ಹರಿಯ ತಡೆವರ್ಯಾರು? ಹರಿಯ ಕಾದೆಯ ತಡೆವರ್ಯಾರೆಂದು ಎರಡು ಬಲ ಬೆರಗಾಗಿ ಕಣ್ಮುಚ್ಚಿರಲು ಭೀಷ್ಮನು ಬೆದರಿ 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 ರಥದಿಂದಿಳಿದು ನಡೆ ತಂದು ರಥದಿಂದಿಳಿದು ನಡೆ ತಂದು ದುರಿತವನ ದಾವ ಲಕ್ಷ್ಮೀವರ ಮುಕುಂದ ಮುರಾರಿ ಜಯವೇನು ತಿರುಗಿ ಮಗುಳೆದ್ದ ಅಚ್ಚುತನ ಮೃದು ಕರವ ಬಿಡಿದೆಂದ ಶ್ರೀಮನೋಹರ ಸ್ವಾಮಿ ಯಾ
ಯೋಗಾರೂಢಮತಿ ಪ್ರಸನ್ನ ವದನಂ ಭಾಸೋ ಸಹಸ್ರೋಜ್ವಲಂ ತ್ರಕ್ಷಂ ವಿನಾಗ ಬಾಹಿರ ವಿಭ್ರಾಣಮರ್ಕ ಚವಿಂ ಛತ್ರೀಂ ಭೂತ ಮಣೀಂದ್ರ ಬಿಂದು ಧವಲಂ ಶ್ರೀ ಲಕ್ಷ್ಮೀಂದ್ರ ಸಿಂಹಂ ಬಯಿ ಏನು ಸ್ವರೂಪವಿದು ಎಲ್ಲದನ್ನ ಕಾಪಿದನು ಹಿರಣ್ಯ ಕಶ್ಯಪು ವಜ್ರಸ್ತಂಭಕ್ಕೆ ಗಡಾಪ್ರಹಾರ ಮಾಡಿದಾಗ ಕಂಬವ ನೊಳೆದುಕೊಂಡಿರುವಂತಹ ನಿನ್ನ ಸಿಟ್ಟನ್ನು ನಿಯಂತ್ರಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಇದು ದುರಿತವನದಾವಾಗಲಿ ಎಂದು ನನಗೆ ಗೊತ್ತುಂಟು. ಲಕ್ಷ್ಮೀ ಬಂದರೂ ಕೂಡ ನರಸಿಂಹನ ಸಿಟ್ಟನ್ನು ನಿಯಂತ್ರಿಸಲಿಕ್ಕಾಗಲಿಲ್ಲ. ಆಮೇಲೆ ಪ್ರಹ್ಲಾದನೇ ಬೇಡಿಕೊಂಡ, ಜಗತ್ತು ಉರಿಯುತ್ತದೆ, ಇದರ ಅರ್ಥ ಏನು? ಭಕ್ತರಾಧೀನ ನೀನು ಎಂದು. ಸ್ವಾಮಿ, ಶಿರಿಗೆ ಹೇಳದೆ ಬಂದೆ, ಶರಗ ನಳವಡಿಸದೆ, ಗರುಡನ ಹೆಗಲೇರಿ ಗಮನವಾದೆ, ಬರದಿಂದ ಬಂದು ನೀ ಕರಿಯನುದ್ಧರಿಸಿದೆ. ಕರಿರಾದೆ ಎಷ್ಟು ಕನಕವ ಕೊಟ್ಟ? ಅಜಮಿಳನು ಅಣ್ಣನೇ, ವಿಭೀಷಣನು ತಮ್ಮನೇ, ರುಕ್ಮಾಂಗದನು ನಿನಗೆ ಮೊಮ್ಮಗನೇ ಹರಿಯೇ. ಅವರೆಲ್ಲ ಹಿತವರೇ, ನಾ ನಿನಗೆ ಅಹಿತನೇ. ಅಕಳಂಕ ಚರಿತ, ಏನಿದು ವೇಷ ನಿನ್ನದು? ನನ್ನ ಕುತ್ತಿಗೆಯನ್ನು ಕತ್ತರಿಸಿ ಬೈದು ಸಂದೋಹವನ್ನು ವಿಪಾಡಿಸುತ್ತೇನೆ. ಯಾರು ಬಂದರೂ ಬಿಡುವುದಿಲ್ಲ ಅಂತ ಹೇಳ್ತೀಯಲ್ಲ, ಅವರೆಲ್ಲ ನಿನ್ನ ನಿಯಂತ್ರಣಕ್ಕೆ ಒಪ್ಪಿದವರು ಅಂತ ನನಗೆ ಗೊತ್ತಿಲ್ವಾ? ಅವರೆಲ್ಲ ಬಂದಾರ? ಬರುವಪ್ಪ, ನಾನೇ ಕೊಲ್ತೀಯ ನನ್ನ. ಓ ಇಂದಿರೇಶ, ಇಂದಿರೇಶನೇ ನಾನು ಇವರ ಯಾಕೆ ಈ ಭೀಷ್ಮ ಇನ್ನು ಬದುಕಿರಬೇಕು ಎಂದು. ಹಸ್ತಿನಾವತಿಯ ಸಂತಾನಕ್ಕಾಗಿ ಭೀಷ್ಮ ಪಟ್ಟ ಪರಿಶ್ರಮವೆಷ್ಟು! ಒಂದು ಕಾಲದಲ್ಲಿ ನೂರಾರು ಮಕ್ಕಳು ಸಂಚರಿಸುತ್ತಿರುವಂತಹ ಆಡುಂಬಲವೆಲ್ಲವೇ ನಮ್ಮ ಹಸ್ತಿನಾವತಿಯ ಅರಮನೆ. ಅಂಥದ್ರಲ್ಲಿ ನನ್ನ ಮೊಮ್ಮಕ್ಕಳೆಲ್ಲ ಒಟ್ಟಾಗಿ ನನ್ನ ಕಣ್ಣ ಮುಂದೆ ಕೊಂದಾಟಕ್ಕೆ ಮುಂದಾಗಿದ್ದಾರೆ. ಒಬ್ಬರ ರಕ್ತವನ್ನೇ ಹೀರಿಯೇ ಮತ್ತೊಬ್ಬ ಬದುಕುತ್ತೇನೆ ಎಂದು ಕತ್ತಿ ಮಸೆಯುವ, ಹೋರಾಡುವ ಈ ದುರಂತಮಯವಾದಂತಹ ಸನ್ನಿವೇಶವನ್ನ ಭೀಷ್ಮ ನೋಡಬಾರದು ಅಂತ ನಿನಗೂ ಮನಸ್ಸಿಗೆ ಬಂತಲ್ಲ. ಒಳ್ಳೆಯದು, ಚಕ್ರವನ್ನೆಸಿ ಇವತ್ತಲ್ಲ ನಾಳೆ ಹೊಂದಿ ಹೋಗುವ ದೇಹವಿದು. ಇಂದಿರಾರಮಣನ ಮುಂದೆ ಹೊಂದಿ ಹೋದರೆ ನಿನ್ನ ನಾಮಸ್ಮರಣೆಯಿಂದಲೇ ಸಿಗುವಂತಹ ದಿವ್ಯ ಮುಕ್ತಿ ಭೀಷ್ಮನಿಗೂ ಸಿಗ್ತದೆ. ನನ್ನನ್ನು ಕೊಲ್ಲುವುದು ಅಷ್ಟು ಸುಲಭ ಅಂತ ತಿಳ್ಕೊಳ್ಳಿ. ನಗೆ ಬರ್ತಾ ಇದೆ, ನನಗೆ ನಗೆಯು ಬಂತು ನಿನ್ನ ಕಂಡು. ನಿನ್ನ ಕಂಡಿತ್ತು
ಈ ವ್ಯವಹಾರದಿಂದ. ನಿನ್ನ ಕೈಯಲ್ಲೇ ಇರುವಂತದ್ದು ಹೌದಲ್ಲ, ಅದು ಆಯುಧವೋ ಅಲಂಕಾರವೋ? ಅದು ಮಾತ್ರ ಅಲ್ಲ, ನಿನ್ನ ಕೈಯಲ್ಲಿ ಅಲ್ವಾ ಸಶಂಕ ಚಕ್ರ, ಸಕಿರೀತ ಕುಂಡಲ, ಸಂಗೀತ ವಸ್ತ್ರ, ಸರಶೀರು ಯಕ್ಷಣ, ಸಹಾರ ವಕ್ಷಸ್ಥಲೇ ಕೌಸ್ತುಭಸ್ತ್ರೀಯ, ಇಷ್ಟನ್ನು ಧರಿಸಿದವ ನೀನು. ಈ ನಾಲ್ಕು ಕೈಗಳನ್ನ ದೇವಕಿಗೆ ಒಂದು ತೋರಿಸಿದ್ದಂತೆ, ಹಾಗೆ ನಾಲ್ಕು ಭುಜಗಳಿಂದ ಪರಿಶೋಭಿಸುತ್ತಿರುವಂತಹ ನೀನು ನಾಲ್ಕು ಕೈಯಲ್ಲಿ ನಾಲ್ಕು ಆಯುಧವನ್ನು ಹಿಡಿದಿದ್ದೀಯ. ಅಬ್ಬಬ್ಬಬ್ಬ, ಆ ಕೈಯಲ್ಲಿ ಪಾಂಚಜ್ಯಂತಿ, ಮತ್ತೊಂದು ಕೈಯಲ್ಲಿ ನಂದಕ ಎಂಬ ಖಡಗ, ಈಚೆಗೆ ಕೌಮೋದಿಕಿ ಎಂಬಂತಹ ಗದೆ, ಇದು ಸುದರ್ಶನ ಚಕ್ರ. ಹೀಗಿದ್ರೆ ದೇವರಿಗೆ ಅಲಂಕಾರ. ನನಗೆ ಅರ್ಥ ಆಯಿತು, ಅಲಂಕಾರ ಸಾಕಾಗಲಿಲ್ಲ ಅಂತ ಕೈಯಲ್ಲಿ ಹಿಡಿದಿದ್ದೀಯ ಅದನ್ನ. ನನ್ನನ್ನು ಕೊಲ್ತೇನೆ ಅಂತ ಹೇಳ್ತಾ ಇದ್ಯಾ? ಕೊಲ್ಲುವುದಕ್ಕೆ ಹೇಳಿದದು. ತೇನ ವಿನ ತೃಣಮಪಿ ನಚಲತಿ, ಈ ಪ್ರಪಂಚದಲ್ಲಿ ನೀನು ಹುಬ್ಬು ಅಲ್ಲಾಡಿಸಿದರೆ ಸಾಕು, ಜಗತ್ತಿನ ಸೂತ್ರವೆಲ್ಲ ಚೈತನ್ಯ ಹೊಂದುತ್ತದೆ, ಕಣ್ಣು ಮುಚ್ಚಿದರೆ ಎಲ್ಲ ಮುಚ್ಚಿ ಹೋಗ್ತದೆ. ಸಂಕಲ್ಪ ಮಾತ್ರದಿಂದಲೇ ಷಷ್ಠಿ ಸ್ಥಿತಿ ಲಯಾತ್ಮಕವಾದಂತಹ ವ್ಯವಹಾರಗಳನ್ನು ಮಾಡುವಂತಹ ನೀನು ತೃಣವ ಮುರಿಯುವುದಕ್ಕೆ ಕೊಡಲಿಯನ್ನು ಉಪಯೋಗ ಮಾಡ್ತಾ ಇದೆಯಾ? ಆ ಚಕ್ರವನ್ನು ಬಿಡು, ಬರಲಿ ನನ್ನ ಹತ್ರ ಬರಲಿ. ನನ್ನ ದೇಹದಲ್ಲಿ ಎಂಟು ಗೇಣಿನ ದೇಹವಿದು, ಎಂಟು ಕೋಟಿ ರೋಮಗಳಿದ್ದಾವೆ ಅಂತ ಹೇಳ್ತಾರೆ ಬಲ್ಲವರು. ಒಂದು ರೋಮ ಆ ಸುದರ್ಶನ ಚಕ್ರ ಕತ್ತರಿಸಿದರೆ ನಾನು ಭಾಗವತನೇ ಅಲ್ಲ. ನಮಗೂ ಎನಲು ಕಿರುನಗೆ ಗೂಡೆ, ಎನಲು ಕಿರುನಗೆ ಗೂಡಿ ಚಕ್ರವದನು ಜಲ್ಲಣ ಮುಚ್ಚಿ ಪರ ಚಂದನವನೇರಿ ಕಿರೀಟಿ ಗಬಯವಹಿಯೇ ಅಚ್ಯುತನ ನಡೆಯುವಂತಹ ಮಹಾಸಂಗ್ರಾಮದಲ್ಲಿ ಚಕ್ರ ಧರಿಸುವುದಿಲ್ಲ ಅಂತ ಹೇಳಿದವ ನಾನು. ನನಗರ್ಥ ಆಗಿದೆ, ಯಾಕೆ ಹಿಡಿದೆ ಅಂತ ನಿನ್ ಗೊತ್ತಾದ್ರೂ ಸಾಕು. ಭಕ್ತನ ಭಾಷೆ ಉಳಿಸಲು ನಿನ್ನದ್ದಾಗಿರುವಂತಹ ಸಂಕಲ್ಪ ಹಾಳಾದ್ರೂ ತೊಂದರೆ ಇಲ್ಲ, ಭಕ್ತನ ಮಾತನ್ನು ಉಳಿಸಬೇಕು ಎಂದೇ ಹೀಗೆ ಮಾಡಿ ನನಗೆ ಅರ್ಥವಾಗಿದೆ. ಸರಿ, ಮತ್ತೆ ಸಾರಥ್ಯ ಮೇಲೆ ಬಾಣ ಬಿಡುವುದು ತಪ್ಪು ಅಂತ ಹೇಳ್ದಾಡ. ಉಳಿಸಬೇಕು ಅವ. ಅವ ಯಾರವ? ಪಾರ್ಥ ಮಹಾರಥಿ ಅಲ್ವೇನು? ಮಹಾರಥಿ ಒಬ್ಬ ತನ್ನನ್ನು ಸಾರಥಿಯನ್ನು ಕುದುರೆಗಳನ್ನು ಎಲ್ಲವನ್ನೂ ಉಳಿಸಿಕೊಳ್ಳುವಂತಹ ಸಾಮರ್ಥ್ಯ ಅವನಿಗಿರಬೇಕು. ಬೇಕು ಬೇಕು, ಅವನನ್ನು ಕಡಿಮೆ ಮಾಡಬೇಡ. ಅಲ್ಲ, ನೀನ್ ದೊಡ್ಡವನು ಅಷ್ಟೇ. ನಾಳೆ ಬರ್ತೇನೆ. ಕತ್ಲೆ ಮಹಾಭಾರತ ಯುದ್ಧ ಪ್ರಾರಂಭವಾಯಿತು. ಅಜ್ಜ ಭೀಷ್ಮಾಚಾರ್ಯರು ದಿವಸಕ್ಕೆ 10,000 ಮುಕುಟವರ್ಧನ ತಲೆಯನ್ನ ಕತ್ತರಿಸುತ್ತೇನೆ ಎಂದು ಪ್ರತಿಜ್ಞೆಯನ್ನ ಮಾಡಿದ್ದಾರೆ. ಇನ್ನು ಹೇಗೆ ಬದುಕುವುದು, ಹೇಗೆ ನಮ್ಮ ಪಾಲಿಗೆ ಜಯ ಗಳಿಸು ಸಾಧ್ಯ? ಕೃಷ್ಣ ನೀನೇ ಯುದ್ಧ ಬಹಳ ದಿನ ನಡೆಯೋದಿಲ್ಲ. ಇಲ್ಲ, ಬನ್ನಿ ಯುಕ್ತಿ ಬೇರೆ. ತರಳ ರೈವರ ಕಾಯಬೇಕು, ಕಾಯಬೇಕು ಕಾಯಬೇಕು ಗಾಯಗಳ
ಕಾಯುವರೆ ಕೊಲ್ಲುವರೆ ಆಚಾರ್ಯ ವಾವೆಯಲ್ಲಿ ನೀನು ನನಗೆ ಅಜ್ಜನೇ, ಒಂದು ಲೆಕ್ಕದಲ್ಲಿ ಮೊಮ್ಮಗ ಎರಡೂ ಹೌದು ಅಲ್ವಾ? ವಿರೋಧಿಗಳ ಬಿಡಾರವನ್ನು ಹೋಗಬಹುದೇ? ಬಾರದು. ಪ್ರಶ್ನೆ ಮಾಡಿದ್ರೆ ಅಜ್ಜನ ಬಿಡಾರಕ್ಕೆ ಮೊಮ್ಮಕ್ಕಳು ಬಂದ ಅಷ್ಟೇ, ಉತ್ತರ ನಿಮ್ಮಿಂದ ಬರ್ತದೆ. ಹೌದು. ಆದ್ರೆ ಈ ನನ್ನ ಮೊಮ್ಮಕ್ಕಳಿಗೆ ಮರವೇ ಆದದ್ದು ಯಾವಾಗ? ಯಾವುದು? ನನ್ನ ಕಾಲಿಗೆ ಬೀಳುವುದು. ಅದು ತನ್ಮಯರಾಗಿ ಬಿಟ್ಟಿದ್ರು, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ನೀನ್ ತಿಳಿಸಿ. ಹೌದು, ನಿಂತ್ ಮಾಡಿಕೊಟ್ಟೆ ಅಂದ್ರೆ ನಿನ್ನ ಆಜ್ಞಾನವರ್ತಿಯಾಗಿ ಅವರು ಇದ್ದಾರೆ ಎಂಬುದನ್ನು ನೀನ್ ಬೋಧಪಡಿಸ್ತಾ ಇದ್ದೀನಿ. ಸರಿ, ಕಾಯಬೇಕು ಅಂತ ಹೇಳ್ತಾ ಇದ್ದೀನಿ. ಈ ಮಕ್ಕಳನ್ನು ಇಷ್ಟರವರೆಗೆ ಅವರನ್ನ ಕಾದವರು ಯಾರು? ಇಷ್ಟರವರೆಗೆ ಅದು ಅದು ಕಾಲ ಅಲ್ಲ, ನೀನೆ ಇಷ್ಟರವರೆಗೆ ಅವರನ್ನ ಕಾದವ ನೀನು, ಇನ್ನು ಮೇಲೆ ಇವರನ್ನು ಕಾಯಬೇಕು ಅಂತ ಹೇಳ್ತೀಯ ಅಂತ ಆದ್ರೆ ನಿನ್ನ ಪ್ರಭಾವ ಹೆಚ್ಚಾಗುತ್ತಾ ಇದೆ. ಆ ಹೊಣೆಗಾರಿಕೆಯನ್ನ ನಿನಗೊಪ್ಪಿಸ್ತೇನೆ. ನಾನು ಕಾಯಬೇಕು? ಹೌದು. ಕಾಯುವರೆ ಕೊಲುವರೆ ಸ್ವತಂತ್ರದ ಕಾಯ ನೀನು. ನೀನೀಗ ಮಕ್ಕಳನ್ನು ಕಾಯಬೇಕು ಅಂತ ಹೇಳಲ್ಲ, ಈ ಭೀಷ್ಮನ ಕಾಯ ನಿನಗೆ ಬೇಕು. ಯಾಕೆ? ಪಾಂಡವರ ಕಾಯಗಳು ಈ ಲೋಕಕ್ಕೆ ಬೇಕು ಅಲ್ವೇನು? ದೊಡ್ಡ ಮರ ಬೆಳೆದು ನಿಂತಾಗ ಅದರಡಿ ಏನು ಬೆಳೆಯೋದಿಲ್ಲ ಅಲ್ಲವೇ? ಹೌದು. ಆದ್ದರಿಂದ ಈ ಮರ ಬೀಳಬೇಕು ಅಂತ ನೀನು ಆಜ್ಞಾಪಿಸುತ್ತಾ ಇದ್ದೀನಿ, ನಾನು ಸ್ವೀಕರಿಸ್ತೇನೆ. ಕೃಷ್ಣ, ಯಾಕೆ ನನ್ನಲ್ಲಿ ಈ ಮಾತು? ಭಿನ್ನ ಭೇದಗಳುಂಟೆ ಪಾಂಡವ ಕೌರವರಲ್ಲಿ. ಸಾಕು, ಕೌರವರಿಗಾಗಿ ಹೋರಾಡಿದ್ದೇನೆ ಎಂಬ ಆತ್ಮವಿಶ್ವಾಸ ಉಂಟು. ಹಸ್ತಿನಾವತಿಗಾಗಿ ದುಡಿದಿದ್ದೇನೆ ಪ್ರಾಮಾಣಿಕವಾಗಿ, ನಂಬಿಕೆ ಉಂಟು. ಏನು 9 ದಿನದ ಯುದ್ಧ ಅಲ್ಲವೇ? ಹೌದು. ನಿನ್ನ ಅನುಗ್ರಹದಿಂದ ಈವರೆಗೆ ಬದುಕಿ ಬಾಳೆದಂತಹ ಭೀಷ್ಮ ನುಡಿದಂತೆ ನಡೆದವನು. ಖಂಡಿತ. ಮೊದಲೊಂದು ದಿನ ಈ ಧರ್ಮರಾಯ ನಮ್ಮ ಬಿಡದಿಗೆ ಬಂದು ಅಜ್ಜ ಆಶೀರ್ವಾದ ಮಾಡು ಎಂದು ಕೇಳಿದಾಗ ವಿಜಯ ಶ್ರೀ ಒಲಿಯಲಿ ಅಂತ ಆಶೀರ್ವಾದ ಮಾಡಿದ್ದೆ. ಆದ್ರೆ ಪಾಪ ಅದನ್ನು ನೆನಪಿಸಲಿಕ್ಕೆ ನೀನು ಕರ್ಕೊಂಡು ಬಂದೆಯೋ ಏನು? ಹೊರತೋಯ್ತೋ ಏನು? ಹೌದೌದು. ಬೇಡ ಬೇಡ, ಚಿಂತಿಸಬೇಡಿ. ಈ ಮಕ್ಕಳ ಕಾಯಬೇಕು. ಬೇಕು. ಅದಕ್ಕಾಗಿ ಈ ಭೀಷ್ಮ ಸಾಯಬೇಕು ಅಲ್ವೇ? ಹೆಮ್ಮಬೇಕು. ಹೆದರ್ಬೇಡಿ, ಹೆದರ್ಬೇಡಿ. ನನಗಾಗಿ ಹುಟ್ಟಿದ ಒಬ್ಬ ವ್ಯಕ್ತಿ ಇದ್ದಾನೆ, ಹೆಣ್ಣಾಗಿ ಹುಟ್ಟಿ ಗಂಡಾದವನು. ಅವನನ್ನ ಎದುರಿಗೆ ಬಂದಾಗ ನಾನು ಶರಸನ್ಯಾಸ ಮಾಡ್ತೇನೆ ಅಂತ ಹೇಳಿದ್ದೇನೆ. ಕ್ಷತ್ರಿಯನಿಗೆ ಶರಸನ್ಯಾಸ ಅಂತ ಹೇಳಿದ್ರೆ ಇದ್ದು ಸತ್ತಂತೆ. ಹೌದು. ನಿನಗೆ ಬೇಕಾದ್ದೋದಿದ್ದಾನೆ. ದುರಕ್ಕೆ ನಾಳೆ ನಪುಂಸಕನ ತಂದಿರಿಸಿದರೆ ಅದೇ ನನಗೆ ಸಾವು. ಅರ್ಥ ಆಯ್ತಲ್ಲ ಅಜ್ಜ? ಬೇಡ ಅಜ್ಜ. ನಿಮ್ಮ ಸಾವಿನ ಸಮಾಧಿಯ ಮೇಲೆ ನಮ್ಮ ಸುಖದ ಸೌಧವನ್ನ ಕಟ್ಟುವುದಿಲ್ಲ ಅಜ್ಜ. ಹುಟ್ಟಿದ್ದು ಕಾಡಿನಲ್ಲೇ, ಬೆಳೆದ್ದು ಕಾಡಿನಲ್ಲೇ. ಅಪ್ಪಣೆಯನ್ನ ಕುಡಿ, ಮತ್ತೆ ನಾವು ಕಾಡಿಗೆ ಹೋಗ್ತೇವೆ ಅಜ್ಜ. ಎಲೆಯುದಿಷ್ಟಿರ ನಿನ್ನ ಸತ್ಯದ, ಎಲೆಯುದಿಷ್ಟಿರ ನಿನ್ನ ಸತ್ಯದ ಫಲ ನಿನಗೆ ಕೈ ಸೇರುವುದು. ಹಂಬಲಿಸುವೆಯ ಮುಂದಿನ ಅರಣ್ಯವ ಮರುಳಲ ಮಗನೇ, ಹಂಬಲಿಸುವೆಯ ಮುಂದಿನ ಅರಣ್ಯವ ಮರುಳಲ ಮಗನೇ. ಕೊಲುವರನ್ನನು ಜಗತ್ರಯದೊಳಗೆ ಸಾಕಿದು
ಪಡೆವೆ ಮುಕ್ತಿಯ ಅಳಲಬೇಡೆಂದೊರೆದು ಕೃಷ್ಣಗೆ ನಮಿಸಿ ಕಳುಹಿದನು ಯುವರಾಜಾಭಿಕ್ತನಾದನು ನೀನು. ಹೌದು, ಇಂದ್ರಪ್ರಸ್ಥದಲ್ಲಿ ನಿನಗೆ ಮುನಿಗಳಿಂದ ಅಭಿಷೇಕವಾಗಿದೆ. ಹಾ, ನೀನೇ ಮಹಾರಾಜ. ಹ್ಮ್, ಈ ದ್ವಾಪರ್ಯದಲ್ಲಿ ಹಾ ಯುಧಿಷ್ಠಿರನೇ ಸಮ್ರಾಟ. ಹ್ಮ್, ಹೀಗೆಂದು ಪ್ರತಿಷ್ಠಾಪಿಸಬೇಕೆಂದು ಮನಸ್ಸಿತ್ತು ಮದನೆ. ಹಾ, ಅಘಟಿತ ಘಟನೆಗಳು ಕೆಲವು ಜರುಗಿ ಹೋದವು. ಹ್ಮ್, ನಾನು ನೀನು ದೂರ ಆಗುವಂತ ಪರಿಸ್ಥಿತಿ ಬಂತು. ಹಾ, ನಿಮ್ಮನ್ನೆಲ್ಲ ಕರೆದು ತೊಡೆಯ ಮೇಲೆ ಕುಳ್ಳರಿಸಿಕೊಂಡು ಹಾ ತುತ್ತನ್ನವನ್ನ ನಿಮ್ಮ ಬಾಯಿಗೆ ಇಟ್ಟಾಗ ಹಾ ನಿಮ್ಮ ಅಪ್ಪನ ನೆನಪಾಗ್ತಿತ್ತು ನನಗೆ. ಹಾ ಹಾ, ಪಾಂಡವನು ಹಾಗೆಯೇ ನಾನು ಸಾಕಿದವನು. ಹ್ಮ್, ಮಕ್ಕಳೇ ಅಜ್ಜ, ಇನ್ನೂ ಇನ್ನೂ ಅರಣ್ಯವಾಸವೇ ನಿಮಗೆ? ಹೌದಜ್ಜ, ನಾವಿದ್ದು ಪ್ರಯೋಜನವೇನು? ಹ್ಮ್, ಈ ಅಜ್ಜ ನಮಗಾಗಿ ಏನೂ ಮಾಡುವುದಿಲ್ಲ ಅಂತ ಆಗ ಮತ್ತೊಬ್ಬ ಹೇಳಿದ್ದಾನೆ. ಹಾ, ಮೂರನೇ ದಿವಸ ಯುದ್ಧದಲ್ಲಿ ಅಮ್ಮ ಅರ್ಜುನ, ಹಾ ನಮಗಾಗಿ ಏನೂ ಇಲ್ಲೋ ಅದರ ಅರ್ಥ ಅಷ್ಟೇ. ಈಗ ನಿಮಗಾಗಿ ಏನು? ಧರ್ಮ ಸಿಂಹಾಸನ. ಹಾ, ಧರ್ಮ ಸಿಂಹಾಸನ ನಿಮ್ಮ ನೆಲೆಗೆ ಬೆಲೆಗೆ ಹಾ ಸರಿಯಾದಂತಹ ಒಂದು ಸಿಂಹಾಸನ. ಆ ಸ್ಥಾನವನ್ನು ಕಲ್ಪಿಸಿಕೊಡಬೇಕಾದ್ದು ನನಗೆ. ಹಾ, ಯಾಕೆ ಬರಲಿಲ್ಲ? ನೀವು ಆಚರಿಸಿದ ಸತ್ಯ ಧರ್ಮಗಳಿಗೆ ಬೆಲೆ ಇಲ್ಲ ಅಂತಾದ್ರೆ ಈ ಪ್ರಪಂಚದಲ್ಲಿ ಸತ್ಯ ಧರ್ಮದ ಹಿಂದೆ ಹೋಗುವವರು ಯಾರಿಲ್ಲ. ಹಾ, ಆ ಕಾರಣಕ್ಕಾಗಿ ಧರ್ಮ ನಿಧಿಯಾಗಿರುವಂತಹ ನಿನ್ನ ಸತ್ಯ ರೂಪಕವಾದಂತಹ ಸತ್ಯ ಫಲ ಸದ್ಯವೇ ದೊರಕಲಿದೆ. ಅದಕ್ಕೆ ನನ್ನ ಪ್ರಾಮಾಣಿಕವಾದಂತಹ ಪ್ರಯತ್ನವೂ ಇದೆ. ಆದರೆ ನಾನು ಸಾಯಬೇಕು ಅಂತ ಮನಸ್ಸು ಮಾಡಬೇಕು. ನತೇ ಮೃತ್ಯು ಪ್ರಭಾವಿತ ಯಾವ ಜೀವಿತು ಇಚ್ಛಸಿ. ಹಾ, ನಾನು ಇಚ್ಛಿಸಿದಾಗ ನನಗೆ ಮರಣ ಬರುವುದನ್ನು ನಾನು ಇಚ್ಛಾ ಮರಣಿ. ಹೌದು, ಕೊಲ್ಲುವರು ಯಾರು ಇಲ್ಲ, ಸಾಯಲೇಬೇಕಲ್ಲ. ಇದೊಂದು ನವನ ಅಷ್ಟೇ. ಇದು ಗಂಡು ಅಲ್ಲ ಹೆಣ್ಣು ಅಲ್ಲ, ನಿಮ್ಗೆ ಅರ್ಥ ಆಯ್ತಲ್ಲ. ಯಾವುದು ಯಾವುದು ದೇವರ ನಾವನು ಇನ್ನೊಂದು ಹೇಳುವುದಿಲ್ಲ, ಅದು ಅಂತ ಹೇಳ್ತೇವೆ. ಯಾವುದೋ ಒಂದಕ್ಕೆ ಈ ದೇಹವನ್ನು ಪ್ರಾಣವನ್ನು ನಾವು ಸಮರ್ಪಿಸಬೇಕಾಗಿದೆ. ಅದಕ್ಕಾಗಿ ನಾಳೆ ರಣರಂಗ ಸಿದ್ಧವಾಗಿದೆ. ಸಿಂಹಾಸನವು ನಿನಗೆ ದೊರಕುತ್ತದೆ. ಸತ್ಯ ಧರ್ಮಗಳಿಂದ ರಾಜ್ಯಭಾರ ಮಾಡು. ನನಗೆ ಶರಸೆಯೇ ಆಯಿತು ಮಗನೇ. ಹೌದು, ಶಿರ ನಿಲ್ಲುವುದಿಲ್ಲ. ಕವಲಮ್ಮನ ಬಿಟ್ಟು ತಲೆದಿಂಬನ್ನಾಗಿ ಮಾಡು. ಅಸ್ತ್ರದಿನೊಂದೇ ಹಾ ಕೌರವನಿಗೆ ಕರೆದು ಹೇಳಿದ್ದೇನೆ. ಹಾ, ದಿಂಬು ತರ್ಲಿಕ್ಕೆ ಓಡಿದ ನಮ್ಮ ಸತ್ವ ಹಿಂಗಿತು, ಮತ್ತೆ ನನ್ನ ಹಂಬಲ ಬೇಡ ಅಂತ. ಹಾ, ಮತ್ತೆ ಅಜ್ಜ ಇದ್ದಾನೆ ನೋಡ್ಲಿಕ್ಕೆ ಅವನು ಬರುವುದಿಲ್ಲ. ಹಾ ಹಾ, ಕೃಷ್ಣ ಓ ನನ್ನ ಧರ್ಮರಾಯ ಎಷ್ಟು ಒಳ್ಳೆಯವನು. ಖಂಡಿತ, ನಾನೀಗ ಸಾಯ್ಲಿಕ್ಕೆ ಇಚ್ಛೆ ಪಡುವುದಿಲ್ಲ. ಹಾ, ಇದು ದಕ್ಷಿಣಾಯನ. ಹೋ ಹೋ ಹೋ, ಬರಬೇಕು. ಹಾ, ಚೈತ್ರ ಶುದ್ಧ ಅಷ್ಟಮಿ. ಹಾ, ಅಲ್ಲಿವರೆಗಾಗಿ ನಾನು ಬದುಕಬೇಕು ಅಂತಾದ್ರೆ ಹಾ ನನ್ನ ದೇಹವನ್ನ ಹಾ ಯಾವ ಪ್ರಾಣಿಯೂ ಪಕ್ಷಿಯೂ ಮುಟ್ಟದ ಹಾಗೆ ಶರಪಂಜರವನ್ನು ವಿರಚಿಸ. ಆಕ್ರೋಶಕ್ಕೆ
ಬಹಳಷ್ಟು ಬೇಸರಕ್ಕೆ ಕಾರಣವಾಯಿತು ನನಗೆ. ಆದ್ದರಿಂದಲೇ ರಾತ್ರಿ ಯುದ್ಧವನ್ನು ಸಾರಿದೆ. ಅದರಲ್ಲಿ ನಾನು ಜಯಶೀಲನಾಗಿದ್ದೇನೆ. ಭೀಮನ ಮಗನಾದಂತಹ ಘಟೋತ್ಕಚನನ್ನು ಈರುಳಿನ ಯುದ್ಧದಲ್ಲಿ ವಧಿಸಿದ್ದಾಗಿದೆ. ಆದ್ದರಿಂದ ಈ ಹೊತ್ತು ಹಾಗಲ್ಲ, ನೇರವಾದ ಹೋರಾಟದಲ್ಲಿ ಪಾಂಡವರ ಅವನತೆಯನ್ನು ಕಾಣಬೇಕೆಂಬ ಕಾರಣಕ್ಕಾಗಿಯೇ ಸರ್ವತೋಭದ್ರ ಎಂಬ ವ್ಯೂಹವನ್ನು ರಚನೆ ಮಾಡಿ ಆನೆ, ಕುದುರೆ, ಸೇನೆ, ಬಲ ಎಲ್ಲವನ್ನು ಸಿದ್ಧಪಡಿಸಿಕೊಂಡು ರಣಕ್ಷೇತ್ರ ಪ್ರೀತಿಯಿಂದ ತಾವು ಲಾಲಿಸಬೇಕು. ದ್ರೋಣಾಚಾರ್ಯರು ದುರಕ್ಕಾಗಿ ಮುಂದಾಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಹಾಗೆಯೇ ದುರವನ್ನ ಕೊಟ್ಟಿರುವಂತಾದ್ರೆ ನಮ್ಮ ಪರಿಸ್ಥಿತಿ ಏನಾಗಲಿಕ್ಕಿಲ್ಲ ಹೇಳು. ಸರ್ವತೋಭದ್ರ ಎಂಬ ಹಿಡಿದುಕೊಂಡು ಮುಂದೆ ಬರ್ತಾ ಇದ್ದಾರೆ. ದೇವ, ದಾರಿ ಏನು? ಯಾಕೆಂದ್ರೆ ಉಭಯ ತಟ್ಟಿನ ಗುರುಗಳು ಅವರು, ನಿಮ್ಮ ಗುರುಗಳು ನಿಮ್ಮಲ್ಲಿ ದೊರಕ್ಕಾಗಿ ಮುಂದುವರಿಯುತ್ತಿದ್ದಾರೆ. ಯಾಕೆಂದ್ರೆ ದ್ರೋಣರ ಸೇನಾಧಿಪತಿಯ ಗುರುಗಳಾದಂತಹ ಅವರನ್ನು ಎದುರಿಸುವುದಕ್ಕೆ ಕಷ್ಟ ಅಲ್ವಿ? ನಿನಗೆ ಧೈರ್ಯವೂ ಇಲ್ಲ. ಇಲ್ಲ, ಹಾಗಂತ ಧೈರ್ಯ ಇಲ್ಲ ಎಂಬ ಕಾರಣಕ್ಕಾಗಿ ಗುರುಗಳು ಎಂಬ ಭಕ್ತಿಯಿಂದ ಹಿಂಜರಿದಿ ಅಂತಂದ್ರೆ ಈ ದಿನದ ಯುದ್ಧದಲ್ಲಿ ಜಯ ನಿನ್ನ ಪಾರಿಗೆ ಖಂಡಿತ ಆಗಲಾರದು. ಹಾಗಾಗಿ ಬಂದವರು ಗುರುವೇ ಆಗಿರ್ಲಿ, ಯುದ್ಧದಲ್ಲಿ ನೀನು ಜಯ ಕಾಣಬೇಕು ಅಂತಾದ್ರೆ ಬೇಡ, ಗುರು ಎನ್ನುವ ಭಕ್ತಿ ನಿನಗೆ ಬೇಕಾಗಿಲ್ಲ. ನಿನ್ನ ತಮ್ಮಂದಿರನ್ನು ಒಡಗೂಡು, ಹೋಗಿ ಅವರಲ್ಲಿ ಸಮರಕ್ಕೆ ಸಿದ್ಧನಾಗು. ಕಾಲಿಟ್ಟೆಯ ನಿಜ ಅಯ್ಯ, ತಣ್ಣೀರನ್ನಾದರೂ ತಣಿಸಿ ಕುಡಿಯುವ ಪ್ರವೃತ್ತಿಯ ನಿನಗೆ ಈ ಪೌರುಷದ ವಿಷಯ ಯಾಕೆ ಬೇಕು? ನಿನ್ನ ತಮ್ಮಂದ್ರೆ ಯಾರನ್ನಾದ್ರೂ ಕಳಿಸೋದು ಬಿಟ್ಟುಕೊಂಡು ನೀನ್ ಯಾಕ ಬಂದೆ? ನೀವು ಮಾಡಿದ ಸರಿಯ ಗುರುಗಳೇ. ಗುರುವೆ, ನೀವೇ ಕಲಿಸಿದಂತ ಸರಳ ಸಾರ ಹೌದಪ್ಪ, ಪ್ರಯೋಗ ಮಾಡ್ಲಿಕ್ಕೆ ಬಂದದ್ದು ನನ್ನಲ್ಲಿ ಅಲ್ವಾ? ಹೌದು ಗುರುಗಳೇ. ಏನು ನೀವು ಮಾಡಿದ್ದು ಸರಿಯಾ ಅಂತ ಕೇಳುವುದು ನಾನು. ಹೌದು, ಸೇನಾಧಿಪತ್ಯವನ್ನ ಕಟ್ಟಿಕೊಂಡು ದುರಕ್ಕಾಗಿ ಮುಂದಾಗ್ತಾ ಇದ್ದೀರಲ್ಲ. ಹೌದಪ್ಪ, ಶಿಷ್ಯರಾದ ರಮ್ಮೆ ಮೇಲೆ ದುರಕ್ಕಾಗಿ ಬರುವುದು ಸರಿಯೇ ಅಂತ ಕೇಳುವುದು ನಾನು. ಅಯ್ಯ, ನ್ಯಾಯ ವಿಮರ್ಶೆಗೆ ಇದ್ದ ಸ್ಥಳ ಇದಲ್ಲ, ಇದು ರಣಕಣ. ರಣ ಎನ್ನುವ ಶಬ್ದದ ಅರ್ಥ ಗೊತ್ತುಂಟು? ಗೊತ್ತುಂಟು, ಮರಣಕ್ಕೆ ಸಂಬಂಧಿಯಾಗಿದ್ದದ್ದು ಅಂತ. ಯಾರು ಯುದ್ಧದಲ್ಲಿ ಮರಣಕ್ಕೆ ಹೆದರ್ತಾರೆ ಅಂತವ್ರು ಆ ಕ್ಷೇತ್ರಕ್ಕೆ ಕಾಲಿಡ್ಲೇಬಾರದು. ಆದ್ದರಿಂದ ಮತ್ತೆ ನಾನೇಕೆ ಬಂದೆ ಎಂಬುದು ಅದು ನನ್ನ ಮನಸ್ಸಾಕ್ಷಿಗೆ ಸಹ ಗೊತ್ತಿದ್ದು. ಅದನ್ನು ನಿನಗೆ ವಿವರಿಸಿ ನಿನ್ನನ್ನು ಸಾಂತ್ವನ ಪಡಿಸಬೇಕಾದ ಅನಿವಾರ್ಯತೆ ಅಗತ್ಯ ಎರಡೂ ನನಗಿಲ್ಲ.
ಹೋರಾಡುವ ಮನಸ್ಸಿದ್ರೆ ಹೋರಾಡು, ಇಲ್ಲವೇ ನಿಮ್ಮ ಶಿಷ್ಯನ ಬಾಕಿದವರಿಗೆ ನಷ್ಟ ಆದದ್ದು ಸುಳ್ಳಲ್ವಲ್ಲ, ಬಾಕಿದವರಿಗೆ ನಷ್ಟ ಆದ ಲಾಭ ಆದದ್ದು ನಮ್ಗೆ ಆ ವಿಭಾಗದಲ್ಲಿ. ಯಾಕೆ? ಯಾಕಂತ ಹೇಳಿದ್ರೆ ಗೆಲುವನ್ನು ಕಂಡವರು ನಾವು. ಇವತ್ತು ಹಾಗೆ ಇವತ್ತು ಭೀಮ ಮುಂದೆ ಬಂದದ್ದಿದ್ರೆ ಗುರು ಶಿಷ್ಯನಾಗಿ ನಿಮ್ಮ ಎದುರಿಗೆ ಶಿಷ್ಯನಾಗಿ ಬಂದದ್ದಲ್ಲ, ಅಲ್ಲ ನಿಮ್ಮ ಎದುರಿಗೆ ಪ್ರತಿಸ್ಪರ್ಧಿಯಾಗಿ ಬಂದಿದ್ದೇನೆ ನಾನು. ಗದೆಯನ್ನು ತಿರುಗುತ್ತಾ ಇದ್ದೇನೆ. ಹೌದೌದು, ತಲೆ ಮೇಲೆ ಬಡಿಯುವುದು ಮಾತ್ರ ಬಾಕಿ ಇದೆ. ಈಗ ನಾನೇ ಏನು ಊಟದ ಮನೆ ಅಂತ ತಿಳ್ಕೊಂಡಿ? ಬಂಡಿಯನ್ನ ಉಂಡ ಧನುಜ ಗಂಡ ಬಂದೆ ಏನೋ, ಬಂಡಿ ಅನ್ನ ಉಂಡ ಧನುಜ ಗಂಡ ಬಂದೆ ಏನು, ಧನುಜ ಗಂಡ ಬಂದೆ ಏನು. ಮಾಡಿಯಾದು ಅಂತ ಒಂದು ಮಾತುಂಟು. ನೀವು ಬ್ರಾಹ್ಮಣರ ಬಯಲು ಊಟದ್ದೇ ನೆನಪಲ್ವ ನಿಮಗೆ? ಹೌದು. ಅದಲ್ಲದೆ ಹೋದ್ರೆ ಈ ಯುದ್ಧ ಕ್ಷೇತ್ರದಲ್ಲಿ ಮುಖಾಮುಖಿಯಾಗಿ ಹೊಡೆದಾಡುವ ಸಂದರ್ಭ ಊಟದ ನೆನಪಾಗಿ ನಿನಗೀಗ. ನಿನಗೆ ಅದು ಬಿಟ್ಟರೆ ಬೇರೆ ಯಾವುದರಲ್ಲೂ ಆಸಕ್ತಿ ಇಲ್ವಲ್ಲ? ನೋಡೋಣ, ಏನು ವಿಷಯ ಹೇಳಿ. ಯಾವನಿಗೋ ಸಿದ್ಧಪಡಿಸಿದ ಬಂಡಿ ಅನ್ನವನ್ನು ಉಂಡು ಜೀರ್ಣಿಸಿಕೊಂಡು ತೇಗಿ ಆಮೇಲೆ ರಾಕ್ಷಸಿಗೆ ಗಂಡನಾದವನಲ್ವೇನೋ ನೀನು? ಆ ವಿಭಾಗದಲ್ಲಿ ನೀವು ಆಕ್ಷೇಪ ಮಾಡಲೇಬಾರದು. ಯಾಕೆ? ಯಾಕಂದ್ರೆ ದೇಶೋದ್ಧಾರ ಲೋಕೋದ್ಧಾರ ಮಾಡುವವರು ವಿರಳ. ಹೌದಾ? ಹೌದು. ಅದರಲ್ಲಿ ನಾನು ಒಬ್ಬ. ನಿಮ್ಮ ಬ್ರಾಹ್ಮಣರ ಸಮಾಜವನ್ನೇ ಉದ್ಧಾರ ಮಾಡಿದವ ಹಗಾಸುರನ ಪ್ರಕರಣದಲ್ಲಿ. ಹೌದೌದು. ನಿಮ್ಗೆ ಗೊತ್ತಿಲ್ಲವಾದ? ಗೊತ್ತಿಲ್ಲದೆ ಆಕ್ಷೇಪ ಮಾಡ್ತೀರಿ ಅದನ್ನ? ಆದ್ರೆ ಬಂಡಿಯನ್ನ ಉಂಡದ್ದು ಸುಳ್ಳಲ್ವಲ್ಲ. ಒಂದು ಬಂಡಿ ಅಲ್ಲ, ಹತ್ತು ಬಂಡಿ ಅನ್ನ ಊಟ ಮಾಡ್ಯಾನು, ಉಂಡವ ಮಾಡ್ಯಾನು, ಗೊತ್ತಿಲ್ಲ ನಿಮ್ಗೆ? ನಿದ್ರೆ. ಅದು ನಿಮ್ಮ ಸಂತಾನದವರು ಬ್ರಾಹ್ಮಣರು. ಹೌದೌದು. ಈಗ ನಾವು ಅದನ್ನ ಎತ್ತಿ ಹೇಳಬಾರ್ದು ನೋಡಿದ್ದೆ, ಬಾಯಲ್ಲಿ ಹೇಳಿಸ್ತೀರಾ ನೀವು? ಆದರೆ ನಾವು ಬ್ರಾಹ್ಮಣರು ಅಂತ ಹೇಳಿದ್ರೆ ಹೇಗೆ ಗೊತ್ತಾ? ಉಳಿದವರಲ್ಲ, ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೆ ಮುಕ್ಕುವುದು. ನಾವು ಹಾಗಲ್ಲ. ಊಟ ಅಂದ್ರೆ ಹೇಗೆ, ಅದಕ್ಕೊಂದು ನಿಯಮ ಅಂತ ಉಂಟು, ಗೊತ್ತಾಯ್ತಾ? ಆ ನಿಯಮ ಪ್ರಕಾರ ನಾವು ಊಟ ಮಾಡ್ತೇವೆ. ನೀವೆಲ್ಲ ಹಾಗಲ್ಲ, ಹೊಟ್ಟೆಗೆ ತುಂಬಿಸುವುದು. ಹೌದು. ಆದ್ರಿಂದ ಯಾಕೆ ನಮ್ಮ ಇಂದ್ರಿಯ ಶಕ್ತಿಗಳು ಪಚನ ಶಕ್ತಿ ಸರಿಯಾಗಿದ್ದ ಕಾರಣ ಹೇಗೆ ಆದ್ರೂ ಅದು ಜೀರ್ಣ ಆಗ್ತಿರಂತ ಭರವಸೆ ನಮಗುಂಟು. ನಿಮ್ಮ ಹಾಗೆ ಅಲ್ಲ. ಹೌದಾ? ನಮಗೇನು ಜೀರ್ಣ ಆಗ್ತದೆ? ನಿಮ್ಗೆ ಎಲೆಯಲ್ಲಿ ಅಂತ ಜೀರ್ಣ ಆಗಿ ಆಮೇಲೆ ಊಟ ಮಾಡೋದು ನೀವು. ಆದ್ದರಿಂದ ಆ ವಿಷಯದ ಬಗ್ಗೆ ಚರ್ಚಿಸಿ ಪ್ರಯೋಜನ. ನಾನು ಚರ್ಚೆ ಮಾಡಿದ್ದಲ್ಲ, ನೀವೇ ಅದನ್ನ ಎತ್ತಿ ಹೇಳಿದ್ದೀಗ. ನಾನು ಪೆಟ್ಟಿಗೆ ಬಂದವ ಈಗ. ನಾನು ಹೇಳಿಸಿದ್ದು ನೀನು. ಯಾಕೆ? ಗದಯ ತಿರುಹುತ ಅಂತ ಹೇಳಿ ನಮ್ಮ ಸ್ವಂತದ್ದಿದು ತಿರುಸಿದ್ದು ಹೇಳಿದ್ ನೀವು. ಹೌದಯ್ಯ, ತಿರುಗಿಸ್ತಾ ಬರ್ತಾ ಇದ್ದೀಯಲ್ಲ ಅಂತ. ಇದನ್ನೆಲ್ಲ ಇದು ಕಲಿಸಿಕೊಟ್ಟದ್ದುಂಟಲ್ಲ, ನಾವು ತಟ್ಟಿದ ರೊಟ್ಟಿ ಕಪಾಲಕ್ಕೆ ತಾಗಿತು ಎಂಬಂತೆ. ಏನ್ ಮಾಡ್ಲಿಕ್ಕಿಲ್ಲ, ರೊಟ್ಟಿ ಒಣಗ್ಲಿಕ್ಕೆ ಬಿಟ್ಟದ ಹಾಗೆ ಆಗ್ತದೆ. ನಿಮ್ಮನ್ನೆಲ್ಲ ಇಷ್ಟು ಬೆಳೆಸಿದ್ದುಂಟಲ್ಲ ನಾನು, ಈಗ ನನಗೆ ಬೆಳೆಸಿದ್ದಕ್ಕೆ ತಗೊಂಡಿದ್ದೀರಿ, ಧರ್ಮ ಬೆಳೆಸಿದ್ದೀರ ನೀವು? ಹೌದೇನ? ನಮ್ಮಲ್ಲ ಯೋಗ್ಯತೆ ಇದ್ದದಕ್ಕಾಗಿ ಬೆಳೆದದ್ದು ನಾವು. ಅಲ್ಲ, ಈಗ ನನಗೆ ತಗೊಂಡಿದ್ದೇನೆ ಅಂತ ಹೇಳ್ತೀರಲ್ಲ, ನನಗೆ ಬೇಕು ಅಂತ ಬಯಸಿದ್ದಿದ್ರೆ ದ್ರುಪದನ ಅರ್ಧ ರಾಜ್ಯ ನನ್ನ ಹೆಸರಿನಲ್ಲುಂಟು, ಗೊತ್ತುಂಟ ನಿನಗೆ? ಯಾವ್ದ ದ್ರುಪದನ ಅರ್ಧ ರಾಜ್ಯ ಉಂಟಲ್ಲ, ನಿಮ್ ಮಾತು ಕೇಳುವವರು ಯಾರಿಲ್ಲ ಎನ್ನುವ ಕಾರಣಕ್ಕೆ ನೀವು ಇಲ್ಲೇ ಬಿದ್ದುಕೊಂಡಿದ್ದೀರಿ ನೀವು. ಬೇಡದ ಮಾತುಗಳನ್ನಾಡಿ ನನ್ನ ಮನಸ್ಸನ್ನು ಕೆಣಕ್ಬೇಡ. ನಾನೇನ್ ಮಾಡ್ಬೇಕೀಗ? ನಿಮ್ ಕಾಲಿಗೆ ಬಿಡ್ಬೇಕಾ? ಅಲ್ಲ, ಅದಕ್ಕೆ ಬಂದದ್ದಲ್ಲ ನಾನು. ಆಯುಷ್ಯಕ್ಕೆ ಆರೋಗ್ಯಕ್ಕೆ ಒಳ್ಳೇದು. ಯಾವ್ದುರುಳುಸಿ ನಮ್ಮನ್ನ ಕೈಯೇ ಬಂದುದಿಲ್ಲ. ಸಿಂಧುರುಳಿಸಿ
ದಂಡಿಸುವೆನು ನಿನ್ನ ಶರವ ದಂಡಿಸುವೆನು. ಪಾದಕ್ಕೆ ನಮಸ್ಕಾರ ಮಾಡ್ಲಿಕ್ಕೆ ಬಂದದ್ದಲ್ಲ ಅಲ್ಲಪ್ಪ. ಮತ್ತೆ ನಮಸ್ಕಾರ ಬೇಡುವುದಂದ್ರೆ ಯಾರು ನೀವು? ನಾ ಬೇಡುವುದಿಲ್ಲ. ಮತ್ತೆ ನೀವೆಲ್ಲ ಕೊಟ್ಟರು ಒಂದೇ ಕೊಡದೆ ಇದ್ರು ಒಂದೇ ಎಮ್ಮಲ್ಗೆ ನಮಸ್ಕಾರ ವಿಚಾರಲ್ಲಿ ಬರ್ಲಿಕ್ಕಿಲ್ಲ. ಇಲ್ಲ ರಣಕ್ಷೇತ್ರ ಈಗ ಮಾಡಬೇಕಾದ್ದೇನು ಗೊತ್ತಾ? ಏನು? ನಿಮ್ ಕೈಯಲ್ಲಿ ಉಂಟಲ್ಲ. ಹೌದು. ಅದ ಬಿಲ್ಲಿದೆ ಬಾಣ ಇದೆ, ಅದೇನು ಕೆಲಸ ಮಾಡ್ತದ ನೋಡುವ? ಬರ್ಲಿ, ತುಂಡರಿಸ್ತೇನೆ ನಿಮ್ಮ ಶರವನ್ನ. ನಿರುಪಯುಕ್ತವಾದ ವಸ್ತುವನ್ನು ಹಿಡ್ಕೊಂಡು ನಾ ಬರ್ತೇನೆ? ನಾನು ಹಿಡ್ಕೊಂಡು ಬರಲಿಲ್ಲ, ನೀವು ಕಲ್ಸಿಕೊಟ್ಟದ್ದು ಬೇಡ ಅಂತ. ಇದು ಪ್ರತ್ಯೇಕ ಹಿಡ್ಕೊಂಡು ಬಂದಿದ್ದೆ ನಾನೀಗ. ಹೌದಪ್ಪ, ನಿಮ್ಮ ಬೇರೆ ಮೇಲೆ ಬಡಿಬೇಕಿಂದ ಇದೆಲ್ಲ ಬೇರೆಯವರ ನಿಮ್ಮ ಹಳೆಯರ ಕಾಲ ಹೆಚ್ಚಾಯ್ತು. ಈಗ ನಿಮ್ದು ಬೇರೆ ನಿದ್ದೆ ಮಾಡ್ತಾ ಇದ್ದೀರಾ ಈ ಕುರುಕ್ಷೇತ್ರದಲ್ಲಿ? ನೀವು ತಿಳ್ಕೊಂಡು ನಿಮ್ಮ ರಗ ಮುಗಿಸ್ತವಿನ ಬೇವರಿಗೆ ನಿದ್ರೆ ಬರುವುದಿಲ್ಲ. ಇವತ್ತು ಸುಖ ನಿದ್ರೆ ಮಾಡಬೇಕ, ನಿಮ್ಮ ತೆಗೆದ ಹೋಗ್ತೀರ ನಾನೀಗ. ಅಲ್ಲ, ಅದೇ ಎಲ್ಲಾದ್ರೂ ವ್ಯತ್ಯಾಸದ ಬದಲಾವಣೆ ಅದ್ರ ಗತಿ ಏನು? ಯಾವ್ದು ಈಗ ನನ್ನನ್ನು ಮುಗಿಸಿದ್ರೆ ಸುಖ ನಿದ್ರೆ ಅಲ್ವಾ ನಿನಗೆ? ಅಲ್ಲ, ನೀನೇ ಚಿರನಿದ್ರೆಗೆ ತುತ್ತಾದ್ರೆ. ಆದ್ರೆ ನಿಮ್ಮ ಮಾತ್ರ ನಿದ್ರೆ ಮಾಡಿದ್ದು ನಾನು ಬಿಡುವುದಿಲ್ಲ. ಪ್ರಯತ್ನವಾಗಿ ಆದ್ರೆ ನಿಮ್ಮ ನಾನು ಕಾಡ್ತೇನೆ. ನೋಡ್ತೇನೆ.